ನಮ್ಮನ್ನ ಏನು ಮಾಹಿತಿ ಕೇಳಬೇಡಿ, ನಾವು ಬರೀ ನಿಮ್ಮದೇ ಕೆಲಸ ಮಾಡಬೇಕಾ? ಪುರಸಭೆ ಸದಸ್ಯರು ವರ್ಷಕ್ಕೆ ಮೂರೇ ಬಾರಿ ಮಾಹಿತಿ ಕೇಳಬೇಕು. ನಗರದಲ್ಲಿ ಇದುವರೆಗೂ ಕಟ್ಟಡ ಪರ್ಮಿಷನ್ ಎಷ್ಟು ಕೊಟ್ಟಿದ್ದೀರಿ ಎಂದು ಅಧಿಕಾರಿಗಳನ್ನ ಕೇಳಿದ್ರೆ ಏನು ಕೇಳುವಂತಿಲ್ಲ, ನಮ್ಮನ್ನ ಕೇಳಬೇಡಿ ಅನ್ನುವ ಪಟ್ಟಣದ ಪುರಸಭೆ ಅಧಿಕಾರಿ ಇಂಜಿನಿಯರ್ ಸಾಹೇಬ್ರು. ಪುರಸಭೆಯಲ್ಲಿ ಜನಪ್ರತಿನಿಧಿಗಳಿಗೆ ಮಾಹಿತಿ ನೀಡಿದ ಅಧಿಕಾರಿಗಳು ಜನಸಾಮಾನ್ಯರಿಗೆ ಹೇಗೆ ವರ್ತಿಸಬೇಕೆಂಬ ಕಿಂಚಿತ್ತೂ ಧ್ಯಾನವಿಲ್ಲ. ಇವರದ್ದೇ ಅಧಿಕಾರ, ಕಿಂಚಿತ್ತೂ ಪುರಸಭೆ ಸದಸ್ಯರಿಗೆ ಕಿಮ್ಮತ್ತಿಲ್ಲ ಎಂದು ಪುರಸಭೆ ವಿರೋಧ ಪಕ್ಷದ ಸದಸ್ಯರು ಸೋಮವಾರ ಪುರಸಭೆ ಕಚೇರಿಯ ಒಳಾಂಗಣದಲ್ಲಿ ಕೂತು ಅಧಿಕಾರಿಗಳ ವಿರುದ್ಧ ಕಿಡಿಕಾರಿದ್ರು. ಅಲ್ಲದೆ ಮಾಹಿತಿ ನಿರಾಕರಿಸಿದ್ದಕ್ಕೆ ಪ್ರತಿಭಟಿಸಿದ್ರು. 2019ರ ಮಾಹಿತಿ ಕೇಳಿದ್ದಕ್ಕೆ ಏನಕ್ಕೆ ಕೊಡಬೇಕು, ವಾರ್ಡ್ ನಂಬರ್ 22ರಲ್ಲಿ ನಿವೇಶನದ ಜಮೀನಿನ ಮಾಹಿತಿ ಕೇಳಿದ್ರೆ ಮೂರ್ನಾಲ್ಕು ತಿಂಗಳಾದ್ರೂ ಯಾವುದು ಮಾಹಿತಿಯನ್ನ ಕೊಟ್ಟಿಲ್ಲ. ಪುರಸಭೆಯಿಂದ ಒಟ್ಟು ಬಿಡುಗಡೆಯಾದ ನಿವೇಶನಗಳ ಬಗ್ಗೆ ಎನ್ನೇ ಆಗದ ಸೈಟ್ಗಳಿಗೆ ಸಾಕಷ್ಟು ಉದಾರ ಕೊಟ್ಟಿದ್ದಾರೆ. ಪುರಸಭೆ ಅಧಿಕಾರಿಗಳಿಗೆ ಈ ಹಿಂದೆ 28ಕ್ಕೆ ಕಟ್ಟಡ ಕಾಮಗಾರಿ ನಿಲ್ಲಿಸಲು ತಕರಾರು ಕೊಟ್ಟರೆ ತಕರಾರು ಅರ್ಜಿ ಪರಿಶೀಲನೆ ಮಾಡದೆ ಅದೇ ದಿನ ಯಾರ ಒತ್ತಡಕ್ಕೆ ಮನೆದು ಕಟ್ಟಡ ಕಾಮಗಾರಿಗೆ ಅವಕಾಶ ಕೊಡ್ತಾರೆ ಗೊತ್ತಿಲ್ಲ. ಇಲ್ಲಿ ಏನು ನಡೆಯುತ್ತಿದೆ ಎಂಬುದೇ ಪ್ರಶ್ನೆಯಾಗಿದೆ. ಅಧಿಕಾರಿಗಳನ್ನ ಯಾರು ಹೇಳೋರು ಕೇಳೋರು ಇಲ್ಲವಾಗಿದೆ. ಸುಪ್ರೀಂ ಕೋರ್ಟ್ ನೀಡಿದ ತೀರ್ಪನ್ನ ಅಧಿಕಾರಿಗಳು ಉಲ್ಲಂಘನೆ ಮಾಡ್ತಾರೆ. ಲೈಸೆನ್ಸ್ ಇಲ್ಲದ ಒಬ್ಬ ಡಿಪ್ಲೊಮಾ ಇಂಜಿನಿಯರ್ ಕಡೆ ಎಸ್ಟಿಮೇಟ್ಗೆ ಪರವಾನಿಗೆ ಕೊಡ್ತಾರೆ. ಅಧಿಕಾರಿಗಳಿಗೂ ಕಾನೂನಿಗೆ ಸಂಬಂಧವಿಲ್ವಾ? ಇಲ್ಲಿ ಇವರದ್ದೇ ಕಾನೂನ. 2017ರ ಮಾದರಿ ಅಧಿನಿಯಮದ ಬಗ್ಗೆ ಕೇಳಿದ್ರೆ ಇವರಿಗೆ ಏನೂ ಗೊತ್ತಿಲ್ಲ. ಪುರಸಭೆಯಲ್ಲಿ ಬೈಲಾಗಳನ್ನ ಕೊಡಿ ಅಂದ್ರೂ ಕೊಡ್ತಾ ಇಲ್ಲ. ಅವರು ಅಧಿನಿಯಮಗಳ ಕಾನೂನು ಗೊತ್ತಿಲ್ಲದ ಅಧಿಕಾರಿಗಳು, ಜನರಿಗೆ ಸ್ಪಂದಿಸದ ಅಧಿಕಾರಿಗಳು ಎಂದು ಪುರಸಭೆ ಸದಸ್ಯ ಲಿಂಗರಾಜ್ ಗೌಡ್ ಪಾಟೀಲ್ ಪುರಸಭೆಯ ಕಾರ್ಯಾಲಯದಲ್ಲಿ ಒಳಾಂಗಣದಲ್ಲಿ ಕೂತು ಮಾಹಿತಿ ನೀಡಿದ ಎಲ್ಲ ಅರ್ಜಿಗಳನ್ನ ಮಾಧ್ಯಮದವರಿಗೆ ತೋರಿಸಿದ್ರು. ಅಧಿಕಾರಿಗಳು ಇಲ್ಲಿ ಫೇಕ್ ಡಾಕ್ಯುಮೆಂಟ್ಗೆ ಪರವಾನಗಿ ಕೊಡ್ತಾರೆ, ಮಾಹಿತಿ ಒಂದೂವರೆ ತಿಂಗಳು ಕಾದ್ರೂ ಅಧಿಕಾರಿಗಳು ಯಾವ ಮಾಹಿತಿ ಕೊಡ್ತಿಲ್ಲ. ಅಧಿಕಾರಿಗಳು ರಾಜಕೀಯ ಮಾಡ್ತಾರೆ, ನಾವು ಜನಪ್ರತಿನಿಧಿಗಳು, ಜನ ನಮ್ಮನ್ನ ನೀವು ಏನು ಕೆಲಸ ಮಾಡುತ್ತಿಲ್ಲ ಎಂದು ಉಗುಳ್ತಿದ್ದಾರೆ. ಅಧಿಕಾರಿಗಳು ಸರಿಯಾಗಿ ಸ್ಪಂದಿಸುತ್ತಿಲ್ಲ. ಪುರಸಭೆಯ ಎಲ್ಲಾ ಸದಸ್ಯರಿಗೆ ಅಧಿಕಾರಿಗಳೇ ಬೆಂಕಿ ಇಟ್ಟು ಸಂಬಂಧ ಹಾಳು ಮಾಡ್ತಿದ್ದಾರೆ. ಹೀಗಿರುವಾಗ ನಾವುಗಳು ಅಪೀಲ್ ಪುರಸಭೆಯ ಅಧ್ಯಕ್ಷರಿಗೆ ಹೋಗ್ಬೇಕು, ಆದ್ರೆ ಅವರಿಗೂ ಮಾಹಿತಿ ನೀಡಲ್ಲ, ಸದಸ್ಯರಿಗೂ ಮಾಹಿತಿ ಸಿಗುವುದಿಲ್ಲ. ಇವರ ಕೆಲಸವಾದ್ರೂ ಏನು, ಮತ್ತೆ ಯಾರಿಗೆ ಪುರಸಭೆಯ ಎಲ್ಲಾ ಮಾಹಿತಿಯನ್ನ ಇವರು ನೀಡ್ತಿದ್ದಾರೆ? ಇಂತಹ ಅಧಿಕಾರಿಗಳು ಬೇಕಾಗಿಲ್ಲ ಎಂದು ಪ್ರಹ್ಲಾದ್ ಹೊಸ್ಮನಿ ತರಾಟೆಗೆ ತೆಗೆದುಕೊಂಡ್ರು. ಆಡಳಿತ ಮಂಡಳಿ ಇರೋದ್ರಿಂದ ಸುಪ್ರೀಂ ಆಡಳಿತ ಮಂಡಳಿ ಇಲ್ಲಿ ಯಾರಲ್ಲ, ರಾಜಕಾರಣಿಗಳಲ್ಲಿದೆ ಇಲ್ಲಿ ಆಡಳಿತ ಮಂಡಳಿ ಸುಪ್ರೀಂ ಇರೋದ. ಅದು ಬಿಟ್ಟು ಇನ್ನೊಬ್ಬರು ಬಳ ತೋರಿಸುವಂಥದ್ದು ಆಡಳಿತ ವೈಫಲ್ಯ ಕಾರಣ ಆಗತ್ತೆ. ಕಾದ್ರೂ ಮಾಹಿತಿಯನ್ನ ಅಧಿಕಾರಿಗಳು ನೀಡ್ತಿಲ್ಲ. ವಾರದಲ್ಲಿ ಅಧಿಕಾರಿಗಳು ಎರಡ್ ಸಲ ಬರ್ತಾರೆ, ಫೋನ್ ಮಾಡಿದ್ರೆ ರಿಸೀವ್ ಮಾಡಲ್ಲ. ಪುರಸಭೆಯಲ್ಲಿ ಸಿಬ್ಬಂದಿ ಕೊರತೆ ಇದೆ, ಭರ್ತಿ ಮಾಡಿಕೊಡ್ಬೇಕು. ನಾವು ಜನರ ಸೇವೆಗೆಂದು ಬಂದಿದ್ದೇವೆ, ಜನರಿಗಾಗಿ ನಾವು ಕನಸನ್ನ ಕಂಡಿದ್ದೇವೆ. ಅಧಿಕಾರಿಗಳು ಏನು ಮಾಹಿತಿ ನೀಡುತ್ತಿಲ್ಲ, ಯಾರನ್ನ ಕೇಳಬೇಕು ಎಂದು ಪುರಸಭೆಯ ಸದಸ್ಯ ಸಂತೋಷ್ ಹಿರೇಮನಿ ಕಿಡಿಕಾರಿದ್ರು. ವಾರಕ್ಕೆ ಎರಡು ಸಲ ಬರುವ ಪಿಡಿಒ ಅವಶ್ಯಕತೆ ನಮ್ಗಿಲ್ಲ. ಇಲ್ಲಿಯ ಚೀಫ್ ಆಫೀಸರ್ಗೆ ವರ್ಗಾವಣೆ ಆಗ್ತದೆ, ಅವರಂತೂ ಸಾರ್ವಜನಿಕರ ಸಮಸ್ಯೆಗಳನ್ನ ಬಗೆಯೇ ಹರಿಸಿಲ್ಲ. ಏನಾದ್ರೂ ಕೇಳಿದ್ರೆ ನಾನು ಏನು ಹಾಕೊಳ್ತೀನಿ, ಆತ್ಮಹತ್ಯೆ ಮಾಡ್ಕೊಳ್ತೀನಿ ಎನ್ನುವ ಬೆದರಿಕೆ ಹಾಕುವ ಅಧಿಕಾರಿಗಳು ಡಿಸಿಗಳಿಂದ ಕ್ರಮ ತೆಗೆದುಕೊಳ್ಳುವ ಆದೇಶ ಮಾಡಿ ಎಂದು ಪುರಸಭೆ ಅಧ್ಯಕ್ಷರಿಗೆ ವಿರೋಧ ಪಕ್ಷದ ನಾಯಕ ತಿಳಿಸಿದ್ರು. ಇಲ್ಲಿಯ ಆಡಳಿತ ಅಧಿಕಾರಿಗಳು ಸಿಬ್ಬಂದಿಗಳು ನಾವು ಹೇಳಿದ್ದನ್ನ ಕೇಳುತ್ತಿಲ್ಲ. ಈ ವಿಚಾರವಾಗಿ ಜಿಲ್ಲಾಧಿಕಾರಿಗಳಿಗೆ ಮನವಿ ಕೊಟ್ಟಿದ್ದೇವೆ. ಪುರಸಭೆಯಲ್ಲಿ ಕೆಲಸ ಮಾಡೋರು ಕೆಲಸ ಮಾಡೋಕೆ ಬರುತ್ತಿಲ್ಲ, ರಾಜಕೀಯ ಮಾಡಲಿಕ್ಕೆ ಬರ್ತಾರೆ. ಜನರಿಗೆ ಸ್ಪಂದಿಸಿದ ಅಧಿಕಾರಿಗಳು ಸೆಕ್ಷನ್ ಪ್ರಕಾರ ಅಂತವರ ವಿರುದ್ಧ ಮೇಲಾಧಿಕಾರಿಗಳು ಕ್ರಮ ತೆಗೆದುಕೊಳ್ಬೇಕು. ಅಧಿಕಾರಿ ಮೇಲೆ ನಾನೇ ಕ್ರಮ ತೆಗೆದುಕೊಳ್ಳಲು ನನ್ನ ಮೇಲೆ ಕೆಲವರಿಗೆ ವೈಷಮ್ಯ ಹುಟ್ಟುತ್ತೆ ಎಂದು ಕವಿತಾ ಉಳ್ಳಾಗಡ್ಡಿ ಅಧ್ಯಕ್ಷರು ಹೇಳಿದರು. ಉರ್ಜಪತಿಗಿರಿ ಎಸ್ಎನ್ ಟಿವಿ ಮುಂಡರ್ಗಿ.